Kann ich mit Mix Vermix ein Kilo nehmen? Ja. Was kostet das? Es sind verschiedene Zutaten. Okay. Und Sie können alles aussuchen, wie Sie wollen, weil das gehört in einen Preis. 100 Gramm für 69. Okay, gemixt. Und nur eine Idee. 100 Gramm ist ungefähr 8. Wow. ಇದು ತಕ್ಷಣ ಬಾರಿಸ್ತಾ ಇರೋದೆ ನಾವು ಏನಂತೀರಾ? ಹಲೋ ಗಾಯ್ಸ್, ಇವತ್ತಿಂದ ನಿಮಗೆ ಯಾವುದೇ ಥರದ ಕಷ್ಟಗಳಿರಲ್ಲ ಆಡಿಯೋ ಕ್ವಾಲಿಟಿಯಲ್ಲಿ, ಯಾಕಂದರೆ ಇವತ್ತಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಫುಲ್ ಎಂಡ್ನ ಎಕ್ಸ್ ಫೈನ ಮೈಕ್ಸ್, ಪ್ಲಸ್ ನಾನು ಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಡಿ ಜೆ ಆ್ಯಕ್ಷನ್ 4 ಅಲ್ಲಿ. ಸೊ ನಾನು ಅನ್ಕೊಳ್ತೀನಿ ಇವತ್ತಿಂದ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಆಡಿಯೋ ಕ್ವಾಲಿಟಿ ಆಗಿರ್ಬೋದು ಸಖತ್ತಾಗಿ ಬರುತ್ತೆ ಅಂತ. ನಿಮ್ಮ ಕಿಚನಲ್ಲಿ ಯಾಕೆ ಬಂದೆ? ಶಿಟ್, ಲೆಟ್ಸ್ ಗೋ, ವಿ ಆರ್ ಗೋಯಿಂಗ್ ಔಟ್ ಟುಡೇ ಗೈಸ್. ಓಹ್ ಸಾರಿ, ನಾನು ಕೀತ ಬಂದಿಲ್ಲ, ಹೋಗಿ ಬರ್ತೀನಿ, ಇಲ್ಲೇ ನೀವು ವೈಟ್ ಮಾಡ್ತಾಯಿರಿ. ಓಕೆ ಗೈಸ್, ಐ ಆಮ್ ಬ್ಯಾಕ್. ನನ್ನ ಕೂದಲು ಆರ್ತಾನೆ ಇರುತ್ತೆ, ಅದಕ್ಕೆ ಶ್ರಮಿಸ್ಬಿಡಿ. ಸೊ ನಾನು ಇವಾಗ ಶಾಪಿಂಗ್ ಅಂತ ಆಚೆ ಹೋಗ್ತಾಯಿದ್ದೀನಿ. ಸೊ ಈಗ ನಾನು ಬೆದರ್ ಇವತ್ತು ಇವತ್ತಿನ ಸಮ್ಮರ್ ಸ್ಟಾರ್ಟ್ ಆಗಿದೆ. ಈ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಇವತ್ತೇ ಫಸ್ಟ್ ಅನಿಸುತ್ತೆ ಈ ಥರ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರೋದು, ಎಲ್ಲರೂ ಆಚೆ ತಿರುಗಾಡ್ತವ್ರೆ. ಸೊ ಇಟ್ಸ್ ರಿಯಲಿ ಗುಡ್ ಬೀಂಗ್ ಔಟ್. ಗೈಸ್, ಸದ್ಯಕ್ಕೆ ಬಸ್ ಸ್ಟಾಪ್ ಬಂದುಬಿಟ್ಟು ಬಸ್ಸಿಗೆ ವೈಟ್ ಮಾಡ್ತಾಯಿದ್ದೀನಿ ಅಂತ ಆಡಿಯೋ ಚೆಕ್ ಮಾಡೋಣ ಅಂತ ನೋಡ್ತಿದ್ದೆ. ಈಗ ಸದ್ಯಕ್ಕೆ ಮೈನ್ಸ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತಿರುಗಾಡ್ಕೊಂಡು ಗೈಸ್, ನಿಮಗೆ ಇವತ್ತು ಜರ್ಮನಿಯಲ್ಲಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಆಲ್ರೆಡಿ ಒಂದು ಬಸ್ಸಲ್ಲಿದ್ದೀನಿ. ಈ ಬಸ್ ಬಂದುಬಿಟ್ಟು ಆಲ್ಮೋಸ್ಟ್ ಲಾಂಗ್ ಬಸ್ಸು, ಯಾಕಂದರೆ ಡಬಲ್ ಬಸ್ ಥರ ಇರುತ್ತೆ. ಸರ್ ಹಿಂಗೆ ಅನೌನ್ಸ್ ಮಾಡ್ತಾರೆ ಪೂರ್ತಿ ಅನೌನ್ಸ್ ಈ ಥರ ಅನೌನ್ಸ್ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಏನು ಈಗ ನೆಕ್ಸ್ಟ್ ಯಾವ ಸ್ಟಾಪ್ ಬರ್ತಿದೆ ಅಂತ. ಇದೆಲ್ಲ ಅಲ್ಲಿ ಬೋರ್ಡ್ಸ ಇರುತ್ತೆ, ಅಲ್ಲಿ ಬೋರ್ಡ್ಸ ಇರುತ್ತೆ, ಅಲ್ಲಿ ಬೋರ್ಡಲ್ಲಿ ಸಹ ಬರುತ್ತೆ ಈಗ ನೆಕ್ಸ್ಟ್ ಸ್ಟಾಪ್ ಯಾವುದು, ಎಷ್ಟು ನಿಮಿಷದಲ್ಲಿ ಹೋಗ್ತಿದೆ, ಎಷ್ಟು ನಿಮಿಷದಲ್ಲಿ ಅಲ್ಲಿರುತ್ತೆ, ಮತ್ತು ಅಲ್ಲಿಂದ ನಿಮಗೆ ಯಾವ ಕನೆಕ್ಷನ್ ತೊಗೋಬೋದು. ಈ ಬಸ್ಸಲ್ಲಿ ಅಲ್ಲ, ಟ್ರೈನಲ್ಲಿ, ಪ್ರತಿ ಒಂದರಲ್ಲೂ ಅಷ್ಟೇ. ಆ ನೆಕ್ಸ್ಟ್ ಸ್ಟಾಪಲ್ಲಿ ನಿಮಗೆ ಯಾವ ಕನೆಕ್ಷನ್ ನೆಕ್ಸ್ಟ್ ಕನೆಕ್ಷನ್ಸ್ ಯಾವ್ದು ಬರ್ತಿದೆ ಅಂತೇಳ್ಬಿಟ್ಟು ತೋರಿಸುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಇನ್ನೊಂದೇನಂದರೆ, ನಾವು ನಮ್ಮ ಸ್ಟಾಪ್ ಬಂದಾಗ ನಾವು ಅವರು ಸ್ಟಾಪ್ ಕೊಡಲ್ಲ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಒಂದಿನ ಬಂದಾಗ ಸ್ಟಾರ್ಟಿಂಗ್ ಫಸ್ಟ್ ಮೇ ಬಿ 2-3 ಸರಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ನನ್ನ ಸ್ಟಾಪ್ ನೆಕ್ಸ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಅವರೇ ಸ್ಟಾಪ್ ಮಾಡ್ತಾರೆ ಅಂತ, ಅವ್ರು ಸ್ಟಾಪ್ ಮಾಡೋದಿಲ್ಲ, ಅಲ್ಲಿ ಜನ ಇಲ್ಲ, ನೀವು 10 ಸ್ಟಾಪಲ್ಲಿ ಯಾರೂ ಜನ ಇಲ್ಲ, ಪ್ಲಸ್ ನೀವು ಈ ಸ್ಟಾಪ್ ಬಟನ್ನ ಪ್ರೆಸ್ ಮಾಡಿಲ್ಲ ಅಂತಂದರೆ ಪ್ರತಿ ಸೀಟ್ಗೂ ಇರುತ್ತೆ, ನೋಡ್ಬೋದು ನೀವು, ಪ್ರತಿ ಸೀಟ್ಗೂ ಇರುತ್ತೆ. ನೀವು ಆ ಸ್ಟಾಪ್ ಬಟನ್ನ ಸ್ಟಾಪ್ ಮಾಡಿಲ್ಲ ಅಂತಂದರೆ ನಿಮಗೆ ಅವರು ಸ್ಟಾಪ್ ಮಾಡಲ್ಲ, ಡ್ರೈವರು ಡೋರ್ಸ ತೆಗಿಯೋದಿಲ್ಲ, ಸ್ಟಾಪ್ ಮಾಡಿದ್ರು ಒಂದು ವೇಳೆ ಡೋರ್ ತೆಗಿಯೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಟಿಕೆಟ್ ಚೆಕ್ ಮಾಡೋದಿಲ್ಲ. ಕೆಲವೊಂದು ಸಿಟೀಸಲ್ಲಿ ಮಾತ್ರ ನೀವು ಹತ್ತಿದ ತಕ್ಷಣ ಡ್ರೈವರ್ ಇರ್ತಾರೆ, ಡ್ರೈವರ್ ಹತ್ರನೇ ನಾವು ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಬರ್ತೀವಿ. ನಾನಿರೋ ಸಿಟಿಯಲ್ಲಿ ಬೇಜಮ್ ಮೋಸ್ಟ್ ಆಫ್ ದ ಸಿಟೀಸಲ್ಲಿ ಏನಿರೋದಿಲ್ಲ, ಚೆಕ್ಕೇ ಮಾಡೋದಿಲ್ಲ, ಡೈರೆಕ್ಟ್ ಬಂದು ಕೂತ್ಕೊಳ್ತೀರಾ. ಕೆಲವೊಂದು ಸರಿ ಟಿಕೆಟ್ ಚೆಕ್ ಬಂದು ಅವ್ರು ಚೆಕ್ ಮಾಡ್ತಾರೆ, ನಿಮ್ಮ ಹತ್ರ ವ್ಯಾಲಿಡ್ ಟಿಕೆಟ್ ಇರಬೇಕು, ವ್ಯಾಲಿಡ್ ಟಿಕೆಟ್ ಇಲ್ಲ ಅಂದರೆ 1 ಯೂರೋ ಅಂದರೆ ಆಲ್ಮೋಸ್ಟು 6,000 ರೂಪಾಯಿ ಅಷ್ಟು ದಂಡ ಕಟ್ಟಬೇಕಾಗುತ್ತೆ. ಸೊ ಎಷ್ಟಾಗ್ಬೋದು ಅದು ಒಂದು ಸ್ಟಾಪ್ ಆಗಿರಲಿ ಟಿಕೆಟ್ ತೊಗೊಂಡು ಪ್ರಯಾಣಿಸಿ ಏನು ಕೇಳೋದು, ಏನು ಹೇಳೋದೋ ಕೇಳೋದಿಲ್ಲ, ಇವರು ಫೈನ್ ಹಾಕ್ಬಿಡ್ತಾರೆ. ಸೊ ಟೇಕ್ ಟಿಕೆಟ್ ಆ್ಯಂಡ್ ದಿಸ್ ಈಸ್ ಹೌ ಜರ್ಮನ್ ಬಸ್ ಟ್ರಾನ್ಸ್ಪೋರ್ಟೇಷನ್ ವರ್ಕ್ಸ್. ಪಬ್ಲಿಕ್ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಅಲ್ಲಿರೋದು, ಸಿಮೆಂಟ್ ಫ್ಯಾಕ್ಟ್ರಿ ಅದು. ಇದು ನಮ್ಮ
ಮೈನ್ ರಿವರ್ ಫ್ರಾಂಕ್ಫರ್ಟಿಂದ ಮೈನ್ಸ್ ಬರ್ತಿರೋದು ಈ ಕಡೆಯಿಂದ. ಫ್ಯಾಕ್ಟ್ರಿಗಳು ಮಾತ್ರ ಎಲ್ಲಿ ಹೋದ್ರೂ ರಿವರ್ ಪಕ್ಕದಲ್ಲೇ ಕೆರೆಗಳ ಪಕ್ಕದಲ್ಲೇ ಇರುತ್ತೆ ಅಲ್ವಾ. ಇಲ್ಲೂ ನೋಡಿ, ಆ ಕಡೆ ರಿವರ್ ಹೋಗ್ತಾ ಇದೆ, ಅಲ್ಲೇ ಇದೆ, ಇಲ್ಲೇ ಇದೆ. ನಮ್ಮ ಇಂಡ್ಯಾದಲ್ಲೂ ಅಷ್ಟೇ, ಎಲ್ಲೋದ್ರು ದುನಿಯಾದಲ್ಲಿ ಎಲ್ಲೋದ್ರೂ ಅಷ್ಟೇ ಅನಿಸುತ್ತೆ ಆ ಥರ. ಅಲ್ಲಿ ಜನ ಇದ್ರೆ ಮಾತ್ರ, ಮತ್ತು ಸ್ಟಾಪ್ಸು ಅಷ್ಟೇ, ಪ್ರತಿಯೊಂದು ಸ್ಟಾಪಲ್ಲೂ ಆ ಥರ ಎಚ್ ಸಿಂಬಲ್ ಇರುತ್ತೆ, ಪ್ಲಸ್ ಎಲ್ಲಿ ಯಾವ್ಯಾವ ಬಸ್ ಬರುತ್ತೆ ಮತ್ತು ಪ್ಲಸ್ ಯಾವ್ಯಾವ ಟೈಮ್ ಬರುತ್ತೆ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಸದ್ಯಕ್ಕಾದರೆ ಇಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿಂದ ದೂರಿ ಅಲ್ಲಿ ಹೋಗ್ಬೇಕು, ಅಲ್ಲಿರೋದು ನೆಕ್ಸ್ಟ್ ಸ್ಟಾಪು. ಅಲ್ಲಿ ಹೋಗೋಕ್ಕೆ ಎಷ್ಟು ಸರ್ಕಸ್ ಮಾಡಬೇಕು ಅಂತ ನೋಡಿ. ಇಲ್ಲಿ ರೆಡ್ ಸಿಗ್ನಲ್ಲಲ್ಲಿ ಹೋಗ್ತಾ ಇದ್ದೀನಿ, ನೀವು ಹೋಗ್ಬಿಡ್ರಿ, ಅವಳು ಓದ್ಲು ಅಂತ ಹೋಗ್ತಾ ಇದ್ದೀನಿ. ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಬರುತ್ತೆ, ಬಂದಮೇಲೆ ನಾವು ಹೋಗ್ಬೋದು, ಅಲ್ಲಿವರೆಗೂ ನಾವು ಹೋಗೋಂಗೆ ಇಲ್ಲ. ನೋಡಿದ್ರ ಈಗ ಗ್ರೀನ್ ಸಿಗ್ನಲ್ ಬಂದಿದೆ, ಈಗ ನಾವು ಹೋಗ್ಬೋದು. ಇಲ್ಲಿ ಸರ್ ರೆಡ್ ಸಿಗ್ನಲ್ ಇದೆ, ಈಗ ವೆಹಿಕಲ್ಸ್ ಬರ್ತಿರುತ್ತೆ ನೋಡಿ. ಈಗ ಗ್ರೀನ್ ಆಗಿದೆ ನೋಡಿದ್ರ, ಗ್ರೀನ್ ಆದಾಗ ನಾವು ಹೋಗ್ಬೋದು. ಗೈಸ್, ಇದು ಮೈನ್ಸ್ನ ಹಿಲ್ಟನ್ ಹೋಟಲ್ಲು, ಈ ಕಡೆ ಮತ್ತು ಈ ಕಡೆ ಇದೆಲ್ಲನೂ ಹೋಟೆಲ್. ಹೋಟೆಲ್ ಕಾಣಿಸಿದೆಯಲ್ಲ ನಿಮಗೆ, ನನ್ನ ಬಗ್ಗೆನೇ ಮಾತಾಡ್ಕೊಳ್ತಾವ್ರೆ ಅವರು. ನನಗೆ ಏನು ಹೇಳಿ, ಇದು ಬಸ್ ಸ್ಟಾಪ್ಸಲ್ಲಿ ಒಂದೇ ಪ್ಲೇಸಲ್ಲಿ. ಇಲ್ಲಿ ನೋಡಿ, ಇದು ಎ, ಅಲ್ಲಿ ಬಿ, ಅಲ್ಲಿ ಸಿ, ಇನ್ನು ಕೆಲವೊಂದು ಕಡೆ ಆದರೆ ಎ ಡಿ ಇ ಎಫ್ ಎಲ್ಲ ಇರುತ್ತೆ. ಒಂದೊಂದು ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ. ಹಂಗೆ ಗೈಸ್, ಈಗ ತಾನೆ ಬಸ್ ಇಳ್ಕೊಂಡು ವಿಸ್ಬಾಡನ್ನ ಸಿಟಿ ಸೆಂಟರ್ಗೆ ಬಂದಿದ್ದೀನಿ. ಒಂದು ಈ ಥರ ಕಾಣಿಸ್ತದೆ ವಿಸ್ಬಾಡನ್ನ ಸಿಟಿ ಸೆಂಟರ್ ನೋಡಿ. ಇಸ್ ಹೌ ಇಟ್ ಲುಕ್ಸ್ ವಿಸ್ಬಾಡನ್ ಸಿಟಿ ಸೆಂಟರ್. ಸಿ ಆ್ಯಂಡ್ ಎ ಇದೆ, ಫ್ಯಾಕ್ಟ್ರಿ. ಅಷ್ಟೊಂದೇನು ದೊಡ್ಡದಲ್ಲ, ಸಣ್ಣ ಸಿಟಿ. ಸೊ ಈಗ ನಾನು ಇಲ್ಲಿ ಬಂದಿರೋ ವಿಷಯ ಏನಂದರೆ, ನಾನು ಇಲ್ಲಿ ಲಿಂಟ್ ಚಾಕ್ಲೇಟ್ನ ಔಟ್ಲೆಟಿಗೆ ಬಂದಿದ್ದೆ. ಡೈರೆಕ್ಟ್ ಔಟ್ಲೆಟಿಂದನೇ ಒಂದು ಸ್ವಲ್ಪ ಚಾಕ್ಲೇಟ್ಸ್ ತಗೊಳ್ಳೋಣ ಅಂತ. ಯಾಕೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ಏನಕ್ಕೆ ಚಾಕ್ಲೇಟ್ ಪರ್ಚೇಸ್ ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೆ ರೀಸೆಂಟಾಗಿ, ನೋಡ್ತೀನಿ ಇಲ್ಲಿ ಏನಾದರೂ ಟೈಮ್ ಸಿಕ್ಕಿದ್ರೆ ಇಲ್ಲೂ ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತೀನಿ. ಇಲ್ಲೇ ಸ್ಯಾಟರ್ನ್ಸ ಇದೆ, ಮೇ ಬಿ ಸ್ವಲ್ಪ ಅಲ್ಲೂ ಹೋಗಿ ಬರ್ತೀನಿ, ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿದೆ ಅಂತ. ಇವಾಗ ಸದ್ಯಕ್ಕೆ ಲಂಚ್ ಶೋರೂಮ್ಗೆ ಹೋಗಿ ಸ್ವಲ್ಪ ಚಾಕ್ಲೇಟ್ಸ್ ಪರ್ಚೇಸ್ ಮಾಡೋಣ, ಮತ್ತು ಸ್ಯಾಟರ್ನ್ಗೆ ಹೋಗ್ಬಿಟ್ಬಿಡೋಣ. ಓಕೆ, ಸಿ ಯು ಗೈಸ್. ಈಗ ಸದ್ಯಕ್ಕೆ ಲಿಂಟ್ನ ಶೋರೂಮ್ ಹತ್ರ ಬಂದಿದ್ದೀನಿ, ಶೋರೂಮ್ ಒಳಗಡೆ ಹೋಗೋಣ, ಹೋಗಿ ನೋಡೋಣ ಹೆಂಗಿದೆ ಏನು ಅಂತ. ಖಾನೀಶ್, ದಸ್ ಓಕೆ, ದಸ್ ಓಕೆ, ಓಕೆ. ಈಗ ಸದ್ಯಕ್ಕೆ ಶೋರೂಮ್ ಬಂದಿದ್ದೀನಿ, ಒಂದು ಸರಿ ಪರ್ಮಿಷನ್ ಕೇಳ್ಕೊಂಬಿಟ್ಟೆ. ಸೊ ನೋಡಿ, ಈ ರೇಂಜಿಗಿದೆ, ನಿಮ್ಗೆ ಯಾವ್ಯಾವ ವೆರೈಟಿ ಬೇಕು ಪ್ರತಿಯೊಂದು ಯಾವುದಾದ್ರೂ ಬೇಕಂದ್ರೂ ಎಲ್ಲನೂ ತೊಗೋಬೋದು. ಇದು ಕೆ ಜಿ ಲೆಕ್ಕ ಮತ್ತು ಪ್ಲಸ್ ಗಿಫ್ಟ್ ಪ್ಯಾಕ್ಸ್ ಇರುತ್ತೆ, ಗಿಫ್ಟ್ ಪ್ಯಾಕ್ಸ್ ತೊಗೋಬೋದು. ಮತ್ತು ಆಲ್ರೆಡಿ 1 kg ಈ ರೇಂಜಿಗಿರೋ 1 kg ಪ್ಯಾಕೆಟ್ಸ್ ಇರುತ್ತೆ. ಸೊ ಅದು ದಿಸ್ ಈಸ್ ಹೌ ಖನಿಷ್ ಮಿಕ್ಸ್ ಫೆಮಿಕ್ಸ್ ಆ್ಯಂಡ್ ಕಿಲೋ ನಿಮನ್ was costed this verschiedene Tüte. Okay. Und sie kann alles aussuchen, wie sie wollen, weil das okay. gehört in einen Preis. 100 Gramm für 69. Okay. Gemixt. Und nur eine Idee. 100 Gramm ist ungefähr 8. 8. Mhm. Okay. Aber ihr könnt auch die Packer Jelly und 100 Gramm ge 4.67 Euro, 4.67 Euro ante. ಒಂದು 8 ಚಾಕ್ಲೇಟ್ ಬಂದುಬಿಟ್ಟು 8 ಚಾಕ್ಲೇಟ್ಸ್ ಇದರ ಒಂದು 100 gram ಆಗುತ್ತಂತೆ. ಸೊ ನಾನು ಫುಲ್ ಮ್ಯಾಥಮೆಟಿಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಥರ ತೊಗೊಂಡ್ರೆ 1 kg ನನಗೆ ಪ್ರೈಸ್ ಜಾಸ್ತಿ ಬಿಡುತ್ತೆ. ಡೈರೆಕ್ಟ್ ಇಲ್ಲಿ ನನಗೆ ಮಿಕ್ಸ್ ಇರೋದು 1/2 kg ಪ್ಯಾಕೆಟ್ಸು ಇದ್ದಾವೆ, ಅದು 15 euro ಸಿಗುತ್ತೆ, ಅಂದರೆ 1 kg 26 euroಗೆಲ್ಲ ಸಿಗುತ್ತೆ. ಸೊ ಇದು ತೊಗೊಂಡ್ರೆ ಬೆಟ್ರಲ್ವಾ, ಏನಂತೀರಾ? ಏನಂತೀರಾ?
umbrellas. Umbrella chocolate. Crazy. ಗುಡ್ ಡೀಲ್ ತಗೊಂಡು ಆಯಿತು. ಸರಿ ನೋಡೋಣ, ಇವಾಗ ಸದ್ಯಕ್ಕೆ ನೋಡಿ ನೋಡೋಣ. ಇಲ್ಲಿ ಇಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಸದ್ಯಕ್ಕೆ ಸ್ಯಾಟರ್ನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನಮ್ಮ ಡಿ ಜೆ ಐಗೆ ಒಂದು ಇದು ಬೇಕಿತ್ತು. ನಾನು ಟ್ರೈಪಾಡ್ ವಿತ್ ಸ್ಟಿಕ್ ಅದನ್ನು ತಗೊಂಡು ಹೋಗೋಣ. ನೋಡೋಣ ಇದೆಯಾ ಇಲ್ವ ಸ್ಟಾಕಲ್ಲಿ. ಸ್ಟಾಕಲ್ಲಿ ಇದ್ದರೆ ತೊಗೊಳ್ಬೋದು, ತಗೊಂಡು ಬರೋಣ. ಓಕೆ, ಸಿ ಯು. ಟಿ ಕೆ ಮ್ಯಾಕ್ಸಲ್ಲಿ ಒಂದು ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ. ಬೇಡವಾ, ಹೋಗ್ತಾರೆ ಗೈಸ್. ಸದ್ಯಕ್ಕೆ ಈಗ ಸ್ಯಾಟರ್ನ್ಗೆ ಬಂದಿದ್ದೀನಿ. ಸ್ಯಾಟರ್ನಲ್ಲಿ ಏನಾದರೂ ಹಂಗೆ ನಂಗೆ ಬೇಕಿರೋದು ಬಿಟ್ಟು ಬೇರೆದು ನೋಡ್ತಾ ಇದ್ದೀನಿ. ಫಸ್ಟು ಬೇಕಿರೋದು ನೋಡೋದಲ್ಲ, ಫಸ್ಟು ಬೇಕಿರೋದು ನೋಡ್ಕೊಂಬರ್ತೀನಿ ಅಂತ ನೋಡೋಣ. ಆಕ್ಸೆಸರೀಸ್ ಒಂದು ಸ್ವಲ್ಪ ಬೇಕು ನನಗೆ. ವ್ಲಾಗಿಂಗ್ ಸೆಟ್, ವ್ಲಾಗಿಂಗ್ ಕಿಟ್ಗೆ ಪ್ಲಸ್ ಬೇರೆದಕ್ಕು ಗೈಸ್. ಸ್ಯಾಟರ್ನಲ್ಲಿ ಹೋಗಿದ್ದೆ, ಆ್ಯಕ್ಚುಲಿ ಅಲ್ಲೇನು ರೆಕಾರ್ಡ್ ಮಾಡಲಿಲ್ಲ. ಪಾಯಿಂಟ್ ಏನು ಅಂದ್ರೆ ಅಲ್ಲಿ ನಮ್ಗೆ ಬೇಕಿದ್ದು ಸಿಗಲಿಲ್ಲ, ಬೇರೆ ಥರ ಸಿಗ್ತಿತ್ತು. ಆದರೂ ಅದೂ ಕಾಸ್ಟ್ಲಿ ಇತ್ತು. ನಮ್ಮ ಬ್ರ್ಯಾಂಡೆಡ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ನಾನು ತೊಗೊಳೋಕ್ಕೆ ಹೋಗಿಲ್ಲ. ಯಾಕಂದರೆ ಇವಾಗ ಸೇಮ್ ಪ್ರೈಸ್ಗೆ ನಾನು ಅದನ್ನು ತೊಗೊಳೋಕ್ಕಿಂತ ನನಗೆ ಬೇಕಿರೋದು ಅದೇ ಸೇಮ್ ಬ್ರ್ಯಾಂಡನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ. ಸೋ ಏನಪ್ಪ ಕ್ಯಾಪ್ ಬಂದ್ಬಿಡ್ತು, ಇಷ್ಟೊಂದು ಕ್ಯಾಪ್ ಇರಲಿಲ್ಲ ಅಂದ್ಕೊಳ್ತಿದ್ದೀರಾ? ಈಗ ತಾನೇ ಜಸ್ಟ್ ತೊಗೊಂಡೆ ರೀ. ಕೂದಲೆಲ್ಲ ಹಾರಾಡ್ತಿತ್ತಲ್ವ ಒಂದು ಸ್ವಲ್ಪ ಹಂಗೆ. ಬೇಕಿರೋದು ಏನಿದ್ರು ಇಂಡಿಯಾದಲ್ಲೇ ಸಿಗೋದು. ಸೊ ಇವತ್ತಿನ ಔಟಿಂಗ್ ಶಾಪಿಂಗ್ ಅಂದ್ಕೊಳ್ಳಿ, ಔಟಿಂಗ್ ಏನಿಲ್ಲ, ಅಷ್ಟೇ. ಹಂಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಮ್ಮ ಫ್ಲ್ಯಾಟ್ಮೇಟ್ದು ಬರ್ಡೇ ಇದೆ, ಅವನಿಗೇನಾದರೂ ತೊಗೊಂಡು ಹೋಗೋದ ಅಂತ ನೋಡ್ತೀನಿ. ಏನಾದರೂ ಆದರೂ ತೊಗೊಂಡು ಹಾಗೆ ಜೈ ಅಂದ್ಬಿಡ್ತೀನಿ ಇವತ್ತಿಗೆ. ಆ್ಯಕ್ಚುಲಿ 7 ಗಂಟೆ ಆಯ್ತಲ್ಲ, ಎಲ್ಲ ಕ್ಲೋಸು. ಸೊ ಏನು ಮಾಡೋಕ್ಕಾಗಲ್ಲ ನಾನು ಬಂದಿದ್ದಂಥ ಟೈಮಲ್ಲಿ. ಬೆಳಗ್ಗೆಯಿಂದ ಬರೋಕ್ಕೆ ಮೂಡಾಗಿಲ್ಲ, ಎದ್ದು ಅಡುಗೆ ಮಾಡ್ಕೊಂಡು ಎದ್ದೇಳೋದೇ ಲೇಟು. ಆ್ಯಕ್ಚುಲಿ ವ್ಲಾಗ್ ಅಪ್ಲೋಡ್ ಮಾಡಿದೆ, ಅದಕ್ಕೊಂದು ಸ್ವಲ್ಪ ಟೈಮ್ ಹೋಗಿ ಹಾಕ್ಸ್ಕೊತು. ಅದಾಗಿದ ತಕ್ಷಣ ನಾನು ಪಾ ಕೈ ನೋವ್ತಾ ಇದೆ. ದಿಸ್ ಈಸ್ ಅಬೌತ್ 2 ಡೇಸ್ ಡೇ. ಲೆಟ್ ಮಿ ಸಿ, ಮತ್ತೆ ಇನ್ನೇನು ಹ್ಯಾಪ್ನಿಂಗ್ ಇರೋದಿಲ್ಲ. ಸಮಥಿಂಗ್ ಏನಾದರೂ ಇಂಟ್ರೆಸ್ಟಿಂಗ್ ಆದರೆ, ಇಂಟ್ರೆಸ್ಟಿಂಗ್ ಕಾಣಿಸ್ಕೊಂಡ್ರೆ ಐ ಶೋ ಯು ಗೈಸ್. ಸಿ ಯು. ನೋಡಿ ಹುಡುಗಿ ಬಸ್ ಸ್ಟಾಪಲ್ಲೂ ಕೆಲಸ ಮಾಡ್ತಾವಳೆ. ಅದು ಬೇಕಿರೋದು, ಅದು ಲೈಫಲ್ಲಿ ಬೇಕಿರೋದು ಜಿಗರ್. ಗೈಸ್ ಅಲ್ಲಿ ಕಾಣಿಸಿದೆಯೋ ಇಲ್ಲೋ ಗೊತ್ತಿಲ್ಲ, ಝೂಮ್ ಮಾಡಿದ್ದೀನಿ. ಚಟ್ನೀಸ್ ರೆಸ್ಟೋರೆಂಟ್ ಅಂತೆ, ಮೇ ಬಿ ಇಂಡಿಯನ್ ರೆಸ್ಟೋರೆಂಟ್ ಇರಬೇಕು. ಹೋಗಿ ಟ್ರೈ ಮಾಡೋಣ. ಕಾಣಿಸಿದೆಯಲ್ಲ ಅಲ್ವಾ ವೀಸ್ ಬಾರ್ಡನಲ್ಲಿ, ಗೊತ್ತೇ ಇರಲಿಲ್ಲ ಈ ರೇಂಜಿಗೆಲ್ಲ ಐತೆ ಅಂತ ವೀಸ್ ಬಾರ್ಡನಲ್ಲಿ. ಗೈಸ್ ಈಗ ತಾನೇ ಬಸ್ ಹಿಡಿದು ಮನೆ ಹತ್ರ ಹೋಗ್ತಾ ಇದ್ದೀನಿ. ಆಗಲೇ ಹೇಳಿದೆ ಅಲ್ವಾ ನಮ್ಮ ಇದೆ. ಸೊ ಹಾಂ, ನಮ್ಮ ರೂಮ್ಮೇಟು ನೇಪಾಲಿ ಗೈ, ಅವನ ವೈಫ್ ಸಹ ಬಂದಿದ್ದಾರೆ ಇವತ್ತು. ಸೊ ಅವ್ರು ಸೇರಿಕೊಂಡು ಇವತ್ತು ಮತ್ತೆ ಪ್ರಿಪೇರ್ಡ್ ಮೊಮೋಸ್. ನಾನು ಆ್ಯಕ್ಚುಲಿ ಮೊಮೋಸ್ ತಿಂದಿರೋದು ಅವಾಗ, ಮೇ ಬಿ 2-3 ಇಯರ್ಸ್ ಬಿಫೋರ್, ಅವಾಗಿಂದ ತಿಂದೇ ಇಲ್ಲ. ಸೊ ಇವಾಗ ಅವ್ನ ಬರ್ಡೇ ಇದ್ದಿದ್ದಕ್ಕೋಸ್ಕರ ಮೊಮೋಸ್ ಮಾಡಿದಾರಂತೆ. ಸೊ ಈಗ ಜಸ್ಟ್ ಕಾಲ್ ಮಾಡಿದ್ದ, ನಾನು ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋ ಟೈಮು. ಲೆಟ್ಸ್ ಗೋ ಅನ್ ಸಿ ಆ್ಯಂಡ್
have some momos, guys. Hello. ಗಾಯ್ಸ್, ಫುಲ್ ನಮ್ಮವರು ಮೊಮ್ಮ ಎಲ್ಲ ಮಾಡಿ ರೆಡಿ ಮಾಡಿ ಏನೇನೋ ಮಾಡ್ತವ್ರೆ, ಕೇಕ್ ಎಲ್ಲ ಪ್ಯಾಕ್ ಮಾಡ್ತವ್ರೆ. ಬತಾವನ ಅಚ್ಛಾ, ಫಿರ್ ಸೆ ಕೇಕ್ ಬನಾವಾಗ ಲೇಕಿನ್ ವಾ ಲಾನೆ ಕಿ ವೋ ನಹೀ ಹುಆ ನಾ, ಕ್ಯಾ ನಹೀ ಹುಆ, ಬರ್ತನ್ ನಹೀ ಹುಆ, ಇಸ್ಲಿಯೇ ಇಸ್ಮೇ ಡಾಲ್ ದಿಯಾ ಮೈನೆ. ಕೋಈ ಬಾತ್ ನಹೀ, ಕೋಈ ಬಾತ್ ನಹೀ, ಯೇ ಟ್ರೈ ಕರ್ ಲೆ, ಯೇ ಬಡಿಯಾ ಹುಆ, ಕಲ್ ಸೆ ಮೋಸ್ಟ್ ಹೈ ಯೇ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮೊಮೋಸ್. ಮೊಮೋಸ್ ನಹೀ ಭಾಯ್, ಮೊಮೋ ಮೊಮೊ ಮಾಡ್ತವ್ರೆ. ಠೀಕ ಠೀಕ ಕಾಡ್ದಂಗ. ವಾವ್, ಟು ಕ್ರೇಜಿ ದೇವರು. ನಾನು ಬಂದು ಬ್ಯಾಗ್ ಕೂಡ ತೆಗಿಲಿಲ್ಲ, ಫಸ್ಟ್ ತಿನ್ನೋದಕ್ಕೆ ಅವಸರ ಆಗ್ಬಿಡ್ತು. ಕೊಟ್ಟಿದ ತಕ್ಷಣ ಬಾರಿಸ್ತಾ ಇರೋದೆ ನಾವು, ಏನಂತೀರಾ?